ಕೇಂದ್ರ ಸರ್ಕಾರಿ ನೌಕರರು 7ನೇ ವೇತನ ಆಯೋಗದಡಿ ಈಗಾಗಲೇ ಜನವರಿ ತುಟ್ಟಿ ಭತ್ಯೆ ಪಡೆದಿದ್ದಾರೆ. ಅಂದು 4%  ತುಟ್ಟಿ ಭತ್ಯೆ ಹೆಚ್ಚಳ ಆಗಿತ್ತು. ಇದರಿಂದ ಡಿಎ ಪ್ರಮಾಣ 50% ತಲುಪುತ್ತಿದ್ದಂತೆ ಸ್ವಯಂ ಪ್ರೇರಿತವಾಗಿ ನೌಕರರ ವಿವಿಧ 13 ಭತ್ಯೆಗಳು ಪರಿಷ್ಕರಣೆಗೊಂಡಿವೆ. ಇದೀಗ ಮತ್ತೊಂದು ಹೊಸ ಭತ್ಯೆಯನ್ನು ಪರಿಷ್ಕರಣೆ ಮಾಡುವ ಮೂಲಕ ಕೇಂದ್ರ ನೌಕರರಿಗೆ ಸರ್ಕಾರ ದಸರಾ ಬಂಪರ್ ನೀಡಿದೆ. ಕೇಂದ್ರ ಸರ್ಕಾರವು 7ನೇ ವೇತನ ಆಯೋಗದಡಿ ಅರ್ಹ ಕೇಂದ್ರ ಸರ್ಕಾರಿ ನೌಕರ ಫಲಾನುಭವಿಗಳಿಗೆ ರಸ್ತೆ ಮೈಲೇಜ್ ಭತ್ಯೆ ಎಂದು ಕರೆಯಲ್ಪಡುವ ಮತ್ತೊಂದು ಭತ್ಯೆಯನ್ನು ಪರಿಷ್ಕರಣೆ ಮಾಡಿದೆ. 7ನೇ ವೇತನ ಆಯೋಗದಡಿ ದೇಶದಲ್ಲಿ ವಾಸಿಸುವ ಕೇಂದ್ರ ಸರ್ಕಾರಿ ಉದ್ಯೋಗಿಗಳು ಅವರು ಬಳಸುವ ಸಾರಿಗೆ ವಾಹನದ ಪ್ರಕಾರ ವಾಸಸ್ಥಳದ ಆಧಾರದಲ್ಲಿ ಅವರಿಗೆ ಕೇಂದ್ರವು ರಸ್ತೆ ಮೈಲೇಜ್ ಭತ್ಯೆ ನೀಡುತ್ತದೆ. ಈ ಭತ್ಯೆ ಎಲ್ಲಾ ಕೇಂದ್ರ ಸರ್ಕಾರಿ ನೌಕರರಿಗೆ ಲಭ್ಯವಿರುವುದಿಲ್ಲ. ವಿವಿಧ ಹುದ್ದೆಗಳ ಅರ್ಹ ನೌಕರರಿಗೆ ವಿವಿಧ ಭತ್ಯೆಗಳು ಮಾತ್ರವೇ ಅನ್ವಯವಾಗುತ್ತವೆ. ಭಾರತೀಯ ಸೇನೆಯಲ್ಲಿರುವ ಅಧಿಕಾರಿಗಳಿಗೆ ರಸ್ತೆ ಮೈಲೇಜ್ ಭತ್ಯೆ ಪರಿಷ್ಕರಣೆ ಲಾಭ ಸಿಗುವಂತೆ ಮಾಡಿದೆ ಎಂದು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ. ಇಲಾಖೆ ಸುತ್ತೋಲೆಯ ಪ್ರಕಾರ ಮನೆ ಬಾಡಿಗೆ ಭತ್ಯೆ, ಮಕ್ಕಳ ಶಿಕ್ಷಣ ಭತ್ಯೆ, ಸಾರಿಗೆ ಭತ್ಯೆ, ವಿಕಲಾಂಗ ಮಹಿಳೆಯರ ಮಕ್ಕಳಿಗೆ ವಿಶೇಷ ಭತ್ಯೆ, ಹೋಟೆಲ್ ಸೌಕರ್ಯ, ಪ್ರಯಾಣ ಸೌಲಭ್ಯ, ಶುಲ್ಕ ಮರುಪಾವತಿಯಂತಹ ಹಲವು ಭತ್ಯೆಗಳು ಏರಿಕೆಯಾಗುತ್ತವೆ. ಎಲ್ಲವೂ ಎಲ್ಲಾ ವರ್ಗದ ಉದ್ಯೋಗಿಗಳಿಗೆ ಸಿಗುವುದಿಲ್ಲ. ಆಯಾ ಅರ್ಹ ಸರ್ಕಾರಿ ಉದ್ಯೋಗಿಗಳು ನಿಗದಿತ ಭತ್ಯೆ ಪಡೆಯಲು ಅರ್ಹರಿರುತ್ತಾರೆ.